ಈಗ ಪತ್ರವನ್ನ ಓದೋ ಸಮಯ ಆಯ್ತು ಅಲ್ವೇ ಯಾರ್ ಬರ್ದಿದ್ದಾರೆ ಪತ್ರ ನೋಡೋಣ ಬನ್ನಿ ಪೂಜ್ಯ ಗುರುಜಿಯವರಿಗೆ ನಮ್ಮ ವಂದನೆಗಳು ಅವರ ವಿಷಯ ಹೀಗಿದೆ ಗುರುಜಿ ನಾವು ಮದುವೆಯಾಗಿ ಐದು ವರ್ಷ ಆಯಿತು ಇನ್ನೂ ಸಂತಾನ ಪ್ರಾಪ್ತಿಯಾಗಿಲ್ಲ ದಯಮಾಡಿ ಇದಕ್ಕೆ ಪರಿಹಾರವನ್ನ ಕೊಡಿ ಅಂತ ಹೇಳ್ತಿದ್ದಾರೆ ಹಾಗೆ ನಾಗರತ್ನ ಅವರ ರಾಶಿ ವೃಶ್ಚಿಕ ರಾಶಿ ಹುಟ್ಟಿದ ದಿನಾಂಕ ಹದಿನೇಳು ಆರು ಸಾವಿರದ ಒಂಬೈನೂರ ಎಂಬತ್ತಾರು ಪೂರ್ವಕ್ಕೆ ಬಾಗಿಲು ಈಶಾನ್ಯಕ್ಕೆ ಸಂಪಿದೆ ಒಳಗೆ ಹೋಗ್ತಿದ್ದಂತೆ ಅಗ್ನಿ ಮೂಲೆಗೆ ರೂಮ್ಗಳು ಕುಬೇರನ ಮೂಲೆಯಲ್ಲಿ ಅಡಿಗೆ ಮನೆ ಬರುತ್ತೆ ಒಳಗಡೆ ಬಚ್ಚಲ್ ಮನೆ ದೇವ್ರ ಮನೆ ಪೂರ್ವ ದಿಕ್ಕಿಗೆ ಇದೆ ಅಂತ ಹೇಳ್ತಿದ್ದಾರೆ ಈ ಸ್ವಂತ ಮನೆಯಲ್ಲಿ ತುಂಬಾ ಕಿರಿಕಿರಿ ಆಗಿದ್ರಿಂದ ಈಗ ಜಾಗ ಖಾಲಿ ಮಾಡಬೇಕು ಬೇರೆ ಮನೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಇದು ಸರಿನಾ ಅಂತ ಕೇಳ್ತಿದ್ದಾರೆ ನಾಗರತ್ನ ನೀ ಮಾಡ್ತಿರೋದಂತೂ ಖಂಡಿತ ಸತ್ಯಮ್ಮ ಇನ್ನು ನೈನ್ಟೀನ್ ಏಯ್ಟಿ ಸಿಕ್ಸ್ ಅಂದ್ರೆ ಬಾಲ್ಯದಲ್ಲಿ ಚಿಕ್ಕ ವಯಸ್ಸಲ್ಲೇ ಅವಳೀನು ತುಂಬಾ ಸಂತೋಷ ಏನು ಅಂದ್ರೆ ನೀವಿಬ್ಬರು ಮದುವೆ ಆಗಿ ಸಂತಾನ ಅಭಿವೃದ್ಧಿ ಆಗಲಿಲ್ಲ ಸಂತಾನ ಅಭಿವೃದ್ಧಿ ಆಗಿದ್ರೆ ಮಕ್ಕಳು ಹೊಟ್ಟೋಗೋದು ಅಂತ ಹೇಳ್ತಿತ್ತು ಅಂದ್ರೆ ಅಬಾರ್ಷನ್ಸ್ ಆಗ್ಬಿಡ್ತಿತ್ತು ಆ ಅಬಾರ್ಷನ್ಸ್ ಯಾಕೆ ಆಗ್ತಿತ್ತು ಅಂದ್ರೆ ಅಡಿಗೆ ಮನೆ ನೈಋತ್ಯಲ್ಲಿದ್ದಾಗ ಹೆಣ್ಣಿಗೆ ಹುಟ್ಟತಕ್ಕಂತ ಯಾವುದೇ ಒಂದು ಸಂತಾನ ಕೂಡಲೇ ಸತ್ತು ಹೋಗುತ್ತೆ ಅಂತ ಹೇಳುತ್ತೆ ಯಾಕೆಂದರೆ ನೈಋತ್ಯದಿಂದ ಅಡುಗೆ ಮನೆ ಇದ್ದಾಗ ಅಗ್ನಿ ಮೂಲೆಯಲ್ಲೇ ಬೆಡ್ರೂಮ್ ಅಂದರೆ ಯಾವತ್ತು ಶೈನೋತ್ಸವ ಗಂಡ ಹೆಂಡತಿ ಮಾಡ್ತಾರೆ ಸಂತಾನ ಇಲ್ಲದೆ ಇದ್ದವರು ಆ ಸಂತಾನ ಆದಾಗ ಕೂಡಲೇ ಮೃತ್ಯು ಅಂತ ಯಾಕೆಂದ್ರೆ ಈಶಾನ್ಯದಲ್ಲಿ ಹೇಗೆ ಇದು ಸಂಪಿದ್ದೇ ಇದೆ ಪೂರ್ವ ಭಾಗಲಿದ್ದೇ ಇದೆ ಇಂದ್ರ ಏನೋ ಎಂಟ್ರಿ ಆಗ್ತಾನೆ ಆದರೆ ಮೃತ್ಯು ದೇವತೆ ಕೂಡ ಜೊತೆಗೆ ಬಂದ್ಬಿಡ್ತಾನೆ ಅಂತ ಹೇಳ್ತೆ ಅದಕ್ಕೋಸ್ಕರ ಈ ಒಂದು ಸಂತೋಷ ಪಡಿಸತಕ್ಕಂಥ ವಿಚಾರ ಏನು ಅಂದರೆ ಈ ಮನೆಯಲ್ಲಿ ಸಂತಾನ ಅಭಿವೃದ್ಧಿ ಆಗಲಿಲ್ಲ ಅನ್ನೋದು ಒಂದು ಎರಡನೇದಾಗಿ ಖಂಡಿತ ನಿಮಗೆ ಸಂತಾನ ಅಭಿವೃದ್ಧಿ ಆಗುತ್ತೆ ನೀವು ಕೇಳೋ ಸಮಯದಲ್ಲಿ ನಿಮ್ಮ ಗಂಡ ಹೆಂಡತಿಗೆ ಅಭಿವೃದ್ಧಿ ಆಗಕ್ಕೆ ಸ್ಥಾನ ಪಲಟನ ನೀವು ಮಾಡಕ್ಕೆ ನಿರ್ಧಾರ ಕೂಡ ತಗೊಂಡ್ಬಿಟ್ಟಿದ್ದೀರಾ ಬಹಳ ಒಳ್ಳೇದು ಅತಿ ಶೀಘ್ರದಲ್ಲಿ ಈ ಮನೆಯನ್ನ ಮಾರ್ಬಿಟ್ಟು ಆಮೇಲೆ ಹೇಳಿದ್ದೀನಿ ಕಂಡೀಷನ್ ನಂಬರ್ ಒನ್ ಏನು ಅಂದ್ರೆ ನೀನು ಈ ಮನೆಯನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ನೀನು ಮತ್ತೆ ನಿನ್ನ ಗಂಡ ಮತ್ತು ನಿಮ್ಮ ವಾಸದಲ್ಲಿ ಯಾರಿದ್ದೀರೋ ಆ ಮನೆ ಬಿಟ್ಟು ಹೋಗೋದು ಒಂದು ಎರಡನೇದಾಗಿ ಬಾಡಿಗೆ ಕೊಡ್ತೀನಿ ನಮ್ಮ ಹೆಸರಲ್ಲಿ ಇಟ್ಕೊತೀನಿ ಎಂದು ಮಾತ್ರ ಇಟ್ಕೊಂಡ್ರೆ ಖಂಡಿತ ವೇಸ್ಟ್ ನೀನು ಮಾಡಿದಷ್ಟು ನೀರಲ್ಲಿ ಹೋಮ ಮಾಡಿದಂಗೆ ಆಗ್ಬಿಡುತ್ತೆ ಮಾರ್ ಬಿಸಾಕ್ಬಿಡ್ಬೇಕು ಯಾಕೆಂದ್ರೆ ಎಲ್ಲಿವರೆಗೂ ನಿನ್ನ ಗಂಡನ ಹೆಸರಲ್ಲೋ ಎಲ್ಲಿವರೆಗೂ ನಿನ್ನ ಹೆಸರಲ್ಲೋ ಈ ಮನೆ ಇದ್ದರೂ ನೀ ಲಂಡನ್ಗೆ ಓಡೋದ್ರು ಕಾಶಿಗೋಡೋದ್ರು ಆ ಮನೆಯ ದೋಷ ನಿನಗೆ ಬಿಡೋದಿಲ್ಲ ಆದ್ರಿಂದ ಬಿಟ್ಟು ಹೋಗೋದು ಒಂದು ಎರಡನೇದಾಗಿ ನೀವು ಹೊಸ ಬಾಡಿಗೆ ಮನೆಗೆ ಹೋದಾಗಲೂ ಪೂರ್ವಾಭಿಮುಖಕ್ಕೆ ಹೋಗಿ ವಾಯು ಮೂಲೆಯಲ್ಲಿ ಒಂದು ಬೆಡ್ರೂಮ್ ಇರಲೇಬೇಕು ಅಂತ ಪ್ರಯತ್ನ ಪಡಿ ನೀವಿಬ್ಬರು ತ್ಯಾಗಗಳನ್ನು ಮಾಡ್ತಕ್ಕಂಥ ಜಾತಕಗಳನ್ನು ಯಾರಾದರೂ ಒಳ್ಳೆ ಶಾಸ್ತ್ರ ಜ್ಯೋತಿಷ್ಯವ್ರನ್ನ ನಿಮಗೆ ಸಿಕ್ಕ ಪಕ್ಷದಲ್ಲಿ ನೋಡ್ಕೊಳ್ಳಿ ಆ ಜ್ಯೋತಿಷ್ಯ ಜೊತೆಗೆ ವಾಯು ರೂಮಲ್ಲಿ ಸಂಸಾರವನ್ನು ಮಾಡಿದಾಗ ಕೂಡಲೇ ಸಂತಾನ ಅಭಿವೃದ್ಧಿ ಖಚಿತ ಆದರೆ ಮನೆಯನ್ನು ವಿಸರ್ಜನೆ ಮಾಡ್ತಕ್ಕಂಥ ನೀವುಗಳು ಬೇಗ ಹೋಗದೆ ಇದ್ದಾಗ ರಾಹು ಪೂಜೆಯನ್ನು ಮಾಡಬೇಕು ಆ ರಾಹು ಪೂಜೆಯನ್ನು ಹೇಗೆ ಮಾಡ್ತೀರಾ ಸಾಯಂಕಾಲ ನಿತ್ಯ ದೀಪೋತ್ಸವವನ್ನು ಸಂಧ್ಯಾಕಾಲದಲ್ಲಿ ಈ ಮನೆಯಲ್ಲಿ ತುಳಸಿ ದೀಪದ ಹತ್ರನ ದೀಪವನ್ನು ಹಚ್ಚಬೇಕು ಅಲ್ಲಿ ತೊಳೆದು ಸಾರಿಸಿ ರಂಗೋಲಿನ ಹಾಕಿ ಹರ್ಷಣ ಕುಂಕುಮ ಇಟ್ಟು ಆ ದೀಪವನ್ನು ಇಡಬೇಕು ಎಲ್ಲಿಡಬೇಕು ಉತ್ತರಾಭಿಮುಖಕ್ಕೆ ಉತ್ತರ ಭಾಗದಲ್ಲೇ ಇಡಬೇಕು ಆ ತುಳಸಿ ಕಟ್ಟೆ ಈಶಾನ್ಯದಲ್ಲಿ ಅಗ್ನಿ ಮೂಲೆಯಲ್ಲಿ ಯಾವುದೋ ಮೂಲೆಯಲ್ಲಿ ಕರೆಕ್ಟ್ ಮನೆಗೆ ಉತ್ತರದಲ್ಲೇ ಇಡಬೇಕು ದೀಪವನ್ನು ಅಲ್ಲೇ ಹಚ್ಚಬೇಕು ಉತ್ತರೇ ಉತ್ತರಿ ಉದಯರ್ಮುಖಿ ಅಂತ ಒಳ್ಳೆ ಜಾಗವಂತೋರ್ಸತ್ತೆ ಒಳ್ಳೆ ಮನೆಗೆ ನೀವು ಹೋಗ್ತೀರಾ ಖಂಡಿತ ನಿಮ್ಮ ಅಭಿವೃದ್ಧಿ ಆಗ್ಲಿ ಗಂಡ ಹೆಂಡ್ತಿ ಇಬ್ಬರಾಗಿರೋರು ಮೂರಾಗ್ಲಿ ನಿಮ್ಮ ಸಂಸಾರ ನಾಲ್ಕಾಗ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಅವಕಾಶವನ್ನು ಕೊಟ್ಟು ಭಗವಂತ ಕಾಪಾಡಲಿಂದ ಮುಖಾಂತರ ಹಾರೈಸ್ತೀವಿ